ಪ್ರವರ್ಗ ಒಂದಕ್ಕೆ ಹೆಚ್ಚಿನ ಸೌಲಭ್ಯ ಒದಗಿಸಿ. ಒಕ್ಕೂಟದ ಸಂಘಟನಾ ಕಾರ್ಯದರ್ಶಿ ಆರ್.ಎಸ್. ಪಾಟೀಲ್ ಆಗ್ರಹ. ಪ್ರವರ್ಗ ಒಂದರಲ್ಲಿರುವ ಜಾತಿಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸಿ ಸರ್ಕಾರದ ಸೌಲಭ್ಯ ಒದಗಿಸಬೇಕು ಎಂದು ರಾಜ್ಯ ಪ್ರವರ್ಗ ಒಂದರ ಜಾತಿಗಳ ಒಕ್ಕೂಟದ ಸಂಘಟನಾ ಕಾರ್ಯದರ್ಶಿ ಆರ್.ಎಸ್. ಪಾಟೀಲ್ ಒತ್ತಾಯಿಸಿದರು. ಪಟ್ಟಣದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರವರ್ಗ ಒಂದರ ಜಾತಿಗಳಾದ ಗಂಗಾಮತಗೊಲ್ಲ, ಉಪ್ಪಾರ, ಗಂಗಾಮತಸ್ಥರು, ಕಾಡುಗೊಲ್ಲ, ಹನಬರ ಸೇರಿ ಹಲವು ಜಾತಿಗಳು ಸೇರಿ 1 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುತ್ತದೆ. ಆದರೂ ಈ ಜನಾಂಗಗಳ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಸರ್ಕಾರಗಳು ಸಮರ್ಪಕ ಕಾರ್ಯಕ್ರಮ ರೂಪಿಸಿಲ್ಲ. ಅಲ್ಲದೆ ಈ ಹಿಂದೆ ನೀಡಲಾಗಿದ್ದ ಸೌಲಭ್ಯಗಳನ್ನು ಸರ್ಕಾರಗಳು ಕಡಿತಗೊಳಿಸಿರುತ್ತವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರವರ್ಗ ಒಂದರ ಜಾತಿಯನ್ನು ಪ್ರತಿನಿಧಿಸುವ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರಲ್ಲಿ ಕನಿಷ್ಠ 2 ಇಬ್ಬರಿಗೆ ಸಚಿವ ಸ್ಥಾನ ನೀಡಬೇಕು. ಮುಂಬರುವ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ಬಿಬಿಎಂಪಿ ಚುನಾವಣೆಗಳಲ್ಲಿ ಪ್ರವರ್ಗ ಒಂದರ ಜಾತಿಗೆ ಮೀಸಲು ಸ್ಥಾನ ಪ್ರತ್ಯೇಕವಾಗಿ ನಿಗದಿಪಡಿಸುವುದು, ಸರ್ಕಾರದ ಅಧೀನದಲ್ಲಿ ಬರುವ ನಿಗಮ ಮತ್ತು ಮಂಡಳಿಗಳಿಗೆ ಅಧ್ಯಕ್ಷರನ್ನು ಹಾಗೂ ಸದಸ್ಯರನ್ನು ನೇಮಕ ಮಾಡುವಾಗ ಪ್ರವರ್ಗ ಒಂದರ ಜಾತಿಗಳಿಗೆ ಪ್ರಾತಿನಿಧ್ಯ ನೀಡಬೇಕು ಎಂದು ಆಗ್ರಹಿಸಿದರು. ಅಲೆಮಾರಿ, ಅರೆ ಅಲೆಮಾರಿ ಜನಾಂಗದ ಕುಟುಂಬಗಳಿಗೆ ಮನೆಗಳ ನಿರ್ಮಾಣಕ್ಕಾಗಿ ಘಟಕ ವೆಚ್ಚ 8 ಲಕ್ಷ ರೂಪಾಯಿ ನಿಗದಿಪಡಿಸಬೇಕು. ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆ ಮಾಡಬೇಕು. ಉದ್ದಿಮೆದಾರರಿಗೆ 10 ಕೋಟಿ ರೂಪಾಯಿಗಳವರೆಗೆ %4 ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸಬೇಕು ಎಂದರು. ರಾಜ್ಯದಲ್ಲಿ ಪ್ರವರ್ಗ ಒಂದರ ಒಕ್ಕೂಟವನ್ನು ರಚನೆ ಮಾಡಲಾಗಿದೆ. ಈಗಾಗಲೇ ಆ ಒಕ್ಕೂಟ ನೋಂದನು ಕೂಡ ಆಗಿದೆ. ಹಾಗಾದರೆ ಕರ್ನಾಟಕ ರಾಜ್ಯದ ಪ್ರವರ್ಗ ಒಂದರ ಒಕ್ಕೂಟವನ್ನು ನಾವು ಸುಮಾರು 95 ಜಾತಿಗಳು ಇದ್ದೇವೆ ಅದರಲ್ಲಿ. ಆ 95 380 ಉಪಜಾತಿಗಳು ಸೇರಿ ಈ ಒಕ್ಕೂಟವನ್ನು ರಚನೆ ಮಾಡಲಾಗಿದೆ. ಹಾಗಾದರೆ ಈ ಒಕ್ಕೂಟವನ್ನು ನಾವು ಯಾಕೆ ರಚನೆ ಮಾಡಲಾಗಿದೆ ಅಂತಂದರೆ, ಮೊದಲ ನಮ್ಮ ಪ್ರವರ್ಗ ಒಂದರಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳು ಯಾವುದರಲ್ಲಿದ್ವು ಅಂದ್ರೆ, ಸುಮಾರು 40 ವರ್ಷದ ಹಿಂದ್ಗಡೆ SNT DNT ಅಂತ ಇತ್ತು. ಆ SNT DNTಯಲ್ಲಿ ಅದರಲ್ಲಿ ಯಾರ್ಯಾರು ಬರ್ತಿದ್ರು ಅಂದರೆ ವಾಲ್ಮೀಕಿ, ಆಮೇಲೆ ವಡ್ಡರ್, ಭೋವಿ, ತಳವಾರು, ಆಮೇಲೆ ಗೊಲ್ಲರು, ಉಪ್ಪಾರು, ಈ ರೀತಿಯಾಗಿ ಎಲ್ಲರೂ ಬರ್ತಿದ್ರು. ಆದರೆ ನಂತರ ಏನಾಯ್ತು ಅಂದರೆ ಅದನ್ನು BT ಅಂತ ಸಪ್ರೇಟ್ ಮಾಡಿದ್ರು. ಯಾವುದರಿಂದ SNT DNTಯಿಂದ BT ಅಂತ ಸಪ್ರೇಟ್. SNT DNT ಇದ್ದಾಗ ಏನು ಶೈಕ್ಷಣಿಕ ಸೌಲಭ್ಯಗಳನ್ನು ನಾವು ತೆಗೆದುಕೊಳ್ತಿದ್ವಿ ಅಥವಾ ಆರ್ಥಿಕ ಸೌಲಭ್ಯಗಳನ್ನು ತೆಗೆದುಕೊಳ್ತಿದ್ವಿ, ಅವುಗಳನ್ನು ನಮ್ಮ BTಗೂ ಮುಂದುವರಿಸಿದ್ರು. ಕ್ಯಾಟಗರಿ 1ದಲ್ಲಿ ಬರ್ತಕ್ಕಂಥ ಅಂದರೆ ಅವಾಗ BT ಅಂತ ಇತ್ತು, ಬ್ಯಾಕ್ವರ್ಡ್ ಟ್ರೈಬ್ಸ್ ಅಂತ. ನಂತರ ದೇವರಾಜ ಅರಸ ಅವಧಿಯಲ್ಲಿಯೂ ಕೂಡ ನಮ್ಮ ಹಿಂದುಳಿದ ವರ್ಗಗಳಿಗೆ ಅನುಕೂಲವಾದಂಥ ವ್ಯವಸ್ಥೆ ಇತ್ತು, ಆರ್ಥಿಕ ಇರ್ಬೋದು, ರಾಜಕೀಯ ಮತ್ತು ಶೈಕ್ಷಣಿಕ ಸೌಲಭ್ಯಗಳು. ಆದರೆ ನಂತರ ದಿನಮಾನದಲ್ಲಿ ಸರ್ಕಾರ ಏನು ಮಾಡ್ತಂದರೆ ಒಂದೊಂದನ್ನು ಕಡಿಮೆ ಮಾಡ್ತಾ ಬಂತು. ಈಗ ಉದಾಹರಣೆಗೆ ಮೊದಲ ಕ್ಯಾಟಗರಿ 1ದರಿಗೆ ಆರ್ಥಿಕ ಮಿತಿ ಇರಲಿಲ್ಲ ಮೊದಲ, ಆದರೆ ಇತ್ತೀಚೆಗೆ ಆರ್ಥಿಕ ಮಿತಿಯನ್ನು ಹೇರಿದರು. ಅಂದರೆ 2.5 ಲಕ್ಷ ರೂಪಾಯಿ ಯಾವುದು ಸ್ಕಾಲರ್ಶಿಪ್ ತೊಗೋಬೇಕಾದ್ರೆ ಅಥವಾ ಫೀ ಕನ್ಸೆಷನ್ ಆಗಬೇಕಾದ್ರೆ, ಈ ರೀತಿಯಾದಂಥ ಒಂದೊಂದೇ ನಮ್ಮ ಏನು ಮಾಡಿದ್ರು ಅಂದರೆ ಸೌಲಭ್ಯಗಳನ್ನು ಸರ್ಕಾರ ಕಸಿದುಕೊಳ್ತು, ಕಡಿಮೆ ಮಾಡಲಿಕ್ಕೆ ಈಗ ರಾಜ್ಯ ಸಂಘದಲ್ಲಿ ಕೂಡ ಕೊಟ್ಟಿದೆ. ಅದೇ ರೀತಿಯಾಗಿ 19ನೇ ತಾರೀಕು ಬೆಳಗಾವಿ ಜಿಲ್ಲೆ ಈ ಚಿಕ್ಕೋಡಿಯಲ್ಲಿ ನಾವೇನು ರಾಜ್ಯದ ಪದಾಧಿಕಾರಿಗಳು ಬಂದು ಸಂಘಟನೆ ಬಲಪಡಿಸಿದ್ರೆ ಆ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ಅವತ್ತೇ ನಂತರ ಇಲ್ಲಿ ಬೆಳಗಾವಿ ಜಿಲ್ಲಾ ಪ್ರವರ್ಗ ಒಂದರ ಒಕ್ಕೂಟದ ಸಂಘವನ್ನು ಕೂಡ ರಚನೆ ಮಾಡ್ತೇವೆ. ಅವತ್ತು ನಾವು ಮುಖ್ಯವಾಗಿ 4-5 ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಿದ್ದೇವೆ. ಆ 5 ಪದಾಧಿಕಾರಿಗಳು ಸೇರಿಕೊಂಡು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಯಾವ್ಯಾವ ಸಮಾಜಕ್ಕೆ ಪ್ರಾತಿನಿಧ್ಯ ಸಿಕ್ಕಲ್ಲ, ಯಾವ ಸಮಾಜದಲ್ಲಿ ಯಾರು ಆಕ್ಟಿವಾಗಿ ಕೆಲಸ ಮಾಡ್ತಿದ್ರ ಅದನ್ನು ನೋಡಿಕೊಂಡು ಅವರು 4-5 ಜನ ಸೇರಿ ಈ ಜಿಲ್ಲೆಯಲ್ಲಿ ಉಳಿದ ಪದಾಧಿಕಾರನ ಆಯ್ಕೆ ಮಾಡ್ತಕ್ಕಂಥ ಒಂದು ವಿಚಾರ. ಈ ಸಂದರ್ಭದಲ್ಲಿ ಭೋಜರಾಜ್ ಉಪ್ಪಾರ್, BL ಪಾಟೀಲ್, MR ಮಗದುಂ, ರಾಮಗೌಡ ಪಾಟೀಲ್, ಶೀತಲ್ ಮುಂಡೆ, DB ಬಾಡ್ಕರ್, ರೂಪೇಶ್ ಸುಗತೆ, ಮಹಾದೇವ್ ಕರೋಲಿ, ದತ್ತಾ ಸುನಗಾರ್, ರುದ್ರಪ್ಪ ಸಂಗಪ್ಪಗೋಳ್, ಸುಧಾಮ ಖಾಡ್, ಅಜಿತ್ ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಉಪಜಾತಿ ಸೇರಿದ ಪ್ರವರ್ಗ ಒಂದು ಅಂತ ಚನ್ನಪ್ಪ ರೆಡ್ಡಿ ಆಯೋಗದ ಆದೇಶದ ಮೇರೆಗೆ ಮಾಡಿದ್ರು. ಪ್ರವರ್ಗ ಒಂದರೆ ಅತ್ಯಂತ ಹಿಂದುಳಿದವರು ನಾವು ಕರ್ನಾಟಕ ರಾಜ್ಯದಲ್ಲಿ %8-9% ಜನ ಇದ್ದೀವಿ. ನಾವು 6.5 ಕೋಟಿ ಜನದಲ್ಲಿ 2-8% ಜನ ಇದ್ದೀವಿ. ನಮಗಿರೋ ರಿಸರ್ವೇಷನ್ 4%. 8-9% ಜನಸಂಖ್ಯೆಗೆ 4% ಇದೆ. ಹಿಂದುಳಿದರಲ್ಲಿ ಮುಂದುವರೆದ ಇದೆ 2A, ಅವರು ಟೋಟಲಿ 16% ಇದ್ದಾರೆ. ಅವರಿಗೆ ರಿಸರ್ವೇಷನ್ 15%.
ಟೋಟಲ್ ರಿಸರ್ವೇಷನ್ ಅವ್ರಿಗೆ ತಲುಪೋದು 90% ಜನಕ್ಕೆ ತಲುಪುತ್ತೆ, ರಿಸರ್ವೇಷನ್ ನಮಗೆ ತಲುಪೋದು 40 ಜನಕ್ಕೆ ತಲುಪುತ್ತೆ. ಇದು ದೊಡ್ಡ ಅನ್ಯಾಯ ಆಗಿದೆ. ನಾವು ಯಾರು ಪ್ರತಿಭಟನೆ ಮಾಡಿಲ್ಲ, ನಾವು ಸಂಘಟನೆ ಆಗಿಲ್ಲ, ಅದಕ್ಕೋಸ್ಕರ ನಮಗೆ ಮೊದಲಿಂದಲೂ ಅನ್ಯಾಯಕ್ಕೆ ಅಂತ ಬಂದಿದೆ, ಈಗಲೂ ಅನ್ಯಾಯ ಆಗ್ತಿದೆ. ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತ ಹೇಳಿ ನಾವು ಇದನ್ನ ಸಂಘಟನೆ ಮಾಡ್ತಾ ಇದ್ದೀವಿ. ಸಂಘಟನೆಯನ್ನು ಎಲ್ಲರೂ ಕೈ ಜೋಡಿಸಿ ಬಲಪಡಿಸಬೇಕು ಅಂತ ಕೇಳ್ಬೇಕು.